ಅವ್ನು ನೋವಿದೆ ನನಗೆ ಗೊತ್ತಿಲ್ಲ. ಆ ತಾಯಿ ಹೂ ಕುಡಿದು ಅಂತ ಹೇಳಿ ಯಾರೋ ಅರ್ಸಿದ್ರು ಕೊಟ್ಟರು, ಇಲ್ಲಿ ಜೀವಲ್ಲಿ ಇಟ್ಕೊಂಡಿದ್ದೀನಿ. ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ, ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ, ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ನಮಸ್ಕಾರ ಮಾಡಿ. ಉಳಿದ ನಮ್ಮನ್ನ ಇನ್ನೊಂದು 8 ವರ್ಷ ಬದುಕಬಹುದು ನಾನು, ಏನ್ ಮಾಡಬೇಕು ಅನ್ನೋದು ದಿನ ನಿತ್ಯ ನಿತ್ಯ ಈ ತಲೆಯೊಳಗೆ ಯೋಚನೆ ಮಾಡ್ತೀನಿ. ಬಿಡದೆ ಮೋದಿಯವರ ಚುನಾವಣೆ ಮುಗಿದ ಮೇಲೆ ಆ ಮನುಷ್ಯ ಸುಮಾರು 400 ಸೀಟು ಅಂತ ಹೇಳ್ತಾರೆ, ಅವ್ರು ಪ್ರಧಾನಮಂತ್ರಿ ಆಗೋದು 100-100 ಕೊಟ್ಟಿದ್ದಾರೆ. ಅವ್ರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ. ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಇವಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಮಾಡಿ ತನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ, ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೇರ್ ಯು ಸ್ಟಾರ್ಟ್. ನಾನು ಯಾವಾಗಲೂ ಸಾಯ್ಬೇಕಾಗಿತ್ತು, ಆದ್ರೆ ಬದುಕ್ತೇನೆ. ನನಗೆ 3 ಕಿಡ್ನಿ ಫೇಲ್ ಆಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೆಯ ಡಾಕ್ಟರ್ ಮಂಜುನಾಥ್, ನನ್ನ ನಡೆಯ ಡಾಕ್ಟರ್ ಮಲ್ನಾಡ್, ಟೀಮ್ ಆಫ್ ಡಾಕ್ಟರ್ಸ್ 3 ಕೆಲಸ ಮಾಡಿದ್ರು. ನಿಮ್ಮನ್ನು ನೋಡುವಂಥ ಸೌಭಾಗ್ಯ. ನೋವಿದೆ ನನಗೆ ಗೊತ್ತಿಲ್ಲ. ಆ ತಾಯಿ ಹೂ ಕುಡಿದು ಅಂತ ಹೇಳಿ ಯಾರೋ ಅರ್ಸಿದ್ರು ಕೊಟ್ಟರು, ಇಲ್ಲಿ ಜೀವಲ್ಲಿ ಇಟ್ಕೊಂಡಿದ್ದೀನಿ. ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ, ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ, ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ನಮಸ್ಕಾರ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.